किक 18 ಇಂದ ಬರ್ತಾ ಇದೆ ನೋಡಿ ಸರ್ ಎಲ್ಲಾ ಸಿನಿಮಾಗಳು ಒಳ್ಳೆ ಸಕ್ಸೆಸ್ ಅದರಲ್ಲಿ ಯುರೋಪ್ ಮಾತ್ರ ದೊಡ್ಡ ಮಟ್ಟದಲ್ಲೇ ಕಂಡಿದೆ ಯಾಕಂದ್ರೆ ಲಾಕ್ಡೌನ್ ಆದ್ರೆ 50% ಅಲ್ಲಿ ಜನ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ದಿನ ನಾವೆಲ್ಲ ಹುಷಾರಾಗಿ ಸಂಕಷ್ಟದಲ್ಲೂ ಸಾಕಷ್ಟು ಥಿಯೇಟರ್ನಲ್ಲಿ ಕುಟುಂಬ ಸಮೇತ ಸಿನಿಮಾ ನೋಡ್ತಾರೆ ಅದಕ್ಕೆ ಅದಕ್ಕೆ ಹೇಳ್ತಿರೋದು ಯಾಕಂದ್ರೆ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಎರಡು ಕೈನೂ ಅವರು ಕುಟುಂಬದ ಮೇಲೆ ಇಟ್ಟಿರುವಂಥ ರೀತಿ ಸಿನಿಮಾ ಒಳ್ಳೆ ಕಥೆಗಳ ಮೇಲೆ ಇಟ್ಟಿರುವಂಥ ವಿಶ್ವಾಸ ಹಾಗಾಗಿ ನನ್ನ ಪ್ರೊಡಕ್ಷನ್ ಟೀಮ್ ಸ್ಪೆಷಲಿ ನಮ್ಮ ಡೈರೆಕ್ಟರ್ಗೆ ಪೂರ್ವ ಧನ್ಯವಾದ ಎಕ್ಸಾಮ್ಸ್ ಶುರುವಾಗಿ ಕರೆಕ್ಟು ಬಟ್ ಅದ್ರ ಚರ್ಚೆ ನಡೀಬೇಕು ನಾನು ನೀವು ಮಾತಾಡಿದ್ರೆ ಸಾಲ್ವ್ ಮಾಡ್ತೀನಿ ಐ ಥಿಂಕ್ ರೈಟ್ ಡಿಸಿಷನ್ ಶುಡ್ ಬಿ ಟೇಕನ್ ಬೈ ದಿ ಅಥಾರಿಟಿ ನಾನು ಪಿಕ್ಚರ್ನ ನೋಡಿ ತುಂಬ ಸಂತೋಷ ಪಟ್ಟಿದ್ದೀನಿ ಬಹುಶಃ ಆ ಟೈಮಲ್ಲಿ ನನಗೆ ಆ ಸಿನಿಮಾ ಇಷ್ಟ ಆಗ್ತಿಲ್ಲ ಯಾಕಂದರೆ ನಮ್ಮ ತಂದೆ ಒಂದು ಡಿಪ್ರೆಷನ್ ಹೋಗ್ತಾರೆ ಅಂದರೆ ನಾಟ್ ಡಿಪ್ರೆಷನ್ ಸರ್ ನಮ್ಮ ತಂದೆ ಒಂದು ಕ್ರಿಟಿಕಲ್ ಅನುಭವಿಸ್ತಾ ಇರ್ಬೋದು ಆ ಸಿನಿಮಾದಲ್ಲಿ ಇದ್ರಿಂದ ಆ ವಯಸ್ಸಲ್ಲಿ ನನಗೆ ಇಷ್ಟ ಆಗ್ತಿತ್ತು ಬಟ್ ಇತ್ತೀಚೆಗಂತೂ ಅಂದರೆ 80ನೇ ದಶಕದ ಮೇಲೆ 78ನಲ್ಲಿ ಸಾರಿ 90s ಮೇಲೆ ಪಿಕ್ಚರ್ ನೋಡೋಕೆ ಶುರು ಮಾಡಿದಾಗ ಅಷ್ಟು ಇಷ್ಟಪಟ್ಟಿದ್ದಾರೆ ಬಹುಶಃ ಆ ಟೈಮಲ್ಲಿ ತುಂಬ ಅಡ್ವಾನ್ಸ್ ಸಿನಿಮಾ ಏನು 15 ವರ್ಷ ಕಳೆದು ನಮಗೆ ಎಲ್ಲ ಫೀಲಿಂಗ್ ಬಂದಿದೆ ನೆನಪುಗಳು ಅಪ್ಪಿಕೆ ಚೆನ್ನಾಗಿ ಸಂತೋಷ ಎಷ್ಟೋ ಜನ ಪ್ರೀತಿ ಇದಕ್ಕಿಂತ ಏನೇನು ಹೇಳಬೇಕಂದ್ರೆ ತುಂಬ ಹೆಮ್ಮೆ ಪಡ್ತೀನಿ ಮೊಬೈಲ್ ನಿಯಮಗಳನ್ನು ಪಾಲಿಸ್ತೇವೋ ಕೆಲವರಿಗೆ ಮತ್ತೆ ಚರ್ಚೆ ಬೆಲ್ಲೋದು ಯಾವ ರೀತಿ ಲಾಕ್ಡೌನ್ ಯಾವ ರೀತಿ ಆಗುತ್ತೆ ಇಲ್ಲ ಸರ್ಕಾರದ ಪ್ರಕಾರವಾಗಿ ಕೇಸ್ಗಳು ಹೇಳ್ತಿರೋ ಪ್ರಕಾರವಾಗಿ ನೀವೇ ನೋಡ್ತೀವಿ ನಮಗೂ ನ್ಯೂಸು ಮಾಧ್ಯಮ ನಮ್ಮ ಹೋರಾಟ ಅನ್ನೋದೇನಿದೆ ವೈರಸ್ ವಿರುದ್ಧ ಅದನ್ನು ನಾವು ಕರೆಕ್ಟಾಗಿ ಪಾಲಿಸ್ಬೇಕಂದ್ರೆ ಹಲವಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದಕ್ಕೆ ಮಾಸ್ಕ್ ಧರಿಸಿದ್ರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಟು ಅನ್ ಎಕ್ಸ್ಟೆಂಡ್ ಮೇಂಟೈನ್ ಮಾಡೋಕ್ಕೆ ಆಗದಿದ್ರೂ ಅಟ್ಲೀಸ್ಟ್ ಮಾಸ್ಕ್ ತುಂಬ ಇಂಪಾರ್ಟೆಂಟ್ ಸ್ಯಾನಿಟೈಸೇಷನ್ ತುಂಬ ಇಂಪಾರ್ಟೆಂಟ್ ಅಕಸ್ಮಾತ್ ಇನ್ಫೆಕ್ಟ್ ಆದರೂ ಕೂಡ ಅಷ್ಟಾಗಿ ಹೆದರ್ಕೊಂಡ್ರೆ ಇನ್ಫೆಕ್ಟ್ ಬೆಳಿಗ್ಗೆ ಕೂಡ ಯಾವುದೋ ಒಂದು ನ್ಯೂಸಲ್ಲಿ ಡಾಕ್ಟ್ರುಗಳು ಮಾತಾಡ್ತಾರೆ ಕೇಳ್ತಾರೆ ಸೊ ಮೈನರ್ ಸಿಂಪ್ಟಮ್ಸ್ ಇದ್ದಾಗ ಮನೆಯಲ್ಲೇ ಕೂತ್ಕೊಂಡು ಅದು ನೀಟ್ ನಿಭಾಯಿಸ್ಬೇಕು ಟೆಂಪ್ರೇಚರ್ ಚೆಕ್ ಮಾಡೋದು ಇದನ್ನು ನಾವು ಹೋರಾಟ ಮಾಡಿ ಮುಂದೆ ಬರೋದೇ ತುಂಬ ದೊಡ್ಡ ಚಾಲೆಂಜ್ ಆಗಿ ನಮಗಿರಬೇಕು ಅಂತ ನಾನು ಭಾವಿಸ್ತೀನಿ ಸೊ ಹಾಗಾಗಿ ನಾವೆಲ್ಲರೂ ಸುರಕ್ಷತೆ ಅಂದರೆ ನಾವೆಲ್ಲರೂ ಕೆಲಸ ಮಾಡಬೇಕು ನಮಗೆ ತುಂಬ ಮುಖ್ಯ ನಮ್ಮ ನಮ್ಮ ಜೀವನದಲ್ಲಿ ನಾವು ಪಾಲಿಸ್ಕೊಳ್ಬೇಕು ನಾವು ಕೆಲಸ ಮಾಡಬೇಕು ಹಾಗಾಗಿ ನಮ್ಮ ಸುರಕ್ಷತೆಯಿಂದ ನಮಗೆ ಹೌದು 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 ಇಲ್ಲ ಆಗಲ್ಲ ಅಂತ ನನಗನ್ಸುತ್ತೆ ಸೊ ಅದನ್ನು ಆಗದಿರೋ ಥರ ನಾವು ನೋಡ್ಕೋಬೇಕಾದ್ರೆ ಜನಗಳೆಲ್ಲ ನಾವು ಸುರಕ್ಷಿತೀವಿ ಬಿ ಕೇರ್ಫುಲ್ ಬೈ ಅವರ್ಸ್ ಲಾಸ್ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿರ್ತಾರೆ ಎಷ್ಟರ ಮಟ್ಟಿಗೆ ಲಾಸ್ ಆಗ್ಬೋದು ಎಷ್ಟು ಬೇರೆ ಬೇರೆ ಥರ ಮಾಧ್ಯಮಗಳು ಆಮೇಲೆ ಬೇರೆ ಬೇರೆ ಥರ ಇನ್ಫಾರ್ಮೇಷನ್ಸ್ ಎಲ್ಲೆಲ್ಲ ಬರ್ತಾ ಹೋಗುತ್ತೆ ಈಗ ಸಿನಿಮಾಗಳು ಚೆನ್ನಾಗಿ ನಡೀಬೇಕಾದ್ರೆ 100% ತುಂಬ ಮುಖ್ಯ ಬಟ್ 100% ಜನ 100% ಬೇಕಾದ್ರೆ ನಮಗೆ ಕೇಸ್ಗಳು ಕಮ್ಮಿ ಆಗ್ತದೆ ಕಾಲಾವಕಾಶ ಅದಕ್ಕೆ ಸಪೋರ್ಟ್ ಮಾಡ್ಬೋದು ಜನಗಳು ಅದೇ ರೀತಿ ಪ್ರೀತಿ ವಿಶ್ವಾಸ ತೋರಿಸಿ ರಿಲೀಸ್ ಆಗಿದ್ದಂಥ ಎಲ್ಲ ಸಿನಿಮಾಗಳು ಒಳ್ಳೆ ಸಕ್ಸಸ್ ಕಂಡಿದೆ ಅದರಲ್ಲಿ ಯುರೋಪ್ ಮಾತ್ರ ದೊಡ್ಡ ಮಟ್ಟದಲ್ಲೇ ಕಂಡಿದೆ ಯಾಕೆಂದರೆ ಲಾಕ್ಡೌನ್